ತುಂಬಾ ದಿನಗಳಾಗುತ್ತೆ ಬರೀ ಕಾಲೆಲ್ಲ ಓಡಾಡ್ತಾ ಇದ್ರ ಪೇನ್ ಆಗುತ್ತೆ ಸರ್, ಬಾಸ್ಕಿನ್ನ ಪೇನ್ ಇನ್ಯಾವುದಿಲ್ಲ ಸರ್. ತಾಯಿ ತಂದೆ ಇರ್ತಾರೆ, ಅಣ್ಣ ತಮ್ಮ ಸಹೋದರರು ಇರ್ತಾರೆ, ಅವ್ರಿಗೆ ಏನಾದ್ರು ತೊಂದರೆ ಆದಾಗ ಯಾರು ಕೂಡಿದ್ರೆ ಬರೀ ಕಾಲೆಲ್ಲ ಓಡಾಡಲ್ಲ. ಜೈಲು ಹಕ್ಕಿ ಆಗಿರ್ತಕ್ಕಂಥ ದರ್ಶನ್ಗೋಸ್ಕರ ಈ ತ್ಯಾಗ ಮಾಡ್ತಿದ್ರ, ಇದು ಎಷ್ಟು ಸರಿ ಅಂತ. ಅದು ಎಷ್ಟೇನ ಕಲ್ಲಾದ್ರೂ ಚುತ್ಲಿ ಮುಳ್ಳಾದ್ರೂ ಚುತ್ಲಿ ಸರ್, ನಮ್ಮ ಬಾಸ್ಗೋಸ್ಕರ ನಾನು ಅವ್ರು ಬರೋವರೆಗೂ ಚಪ್ಪಲಿ ಹಾಕಲ್ಲ ಸರ್. ಬೇರೆಯವರು ಏನಾದ್ರೂ ನೆಗೆಟಿವಿಟಿ ಏನೇ ಕಮೆಂಟ್ಸ್ಗೆ ಏನೇ ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ದರ್ಶನ್ಗೋಸ್ಕರ ಯಾಕೆ ಇಷ್ಟೊಂದು ತ್ಯಾಗ ಅಂತ ಸರ್, ಅವ್ರಿಗೆ ನಾನು ತುಂಬಾ ಡಯಟ್ ಫ್ಯಾನು ಸರ್, ಬಿಗ್ ಫ್ಯಾನು ದರ್ಶನ್ ಸರ್ಗೆ ತುಂಬಾ ಬಿಗ್ ಫ್ಯಾನು. ಸೊ ಅದಕ್ಕೋಸ್ಕರ ಅವರು ನಮ್ಗೊಂದು ಇನ್ಸ್ಪಿರೇಷನ್. ಪರಪರಾಗ್ರಹದಿಂದ ಬಳ್ಳಾರಿ ತಗೊಂಡು ಕೂರಿಸಿದ್ದಾರೆ ನಿಮ್ಮ ಬಾಸ್ನ, ಅಲ್ಲಿ ಈ ತರ ಸ್ಪೆಷಾಲಿಟೀಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಬೇಜಾರಲ್ಲಿದ್ದಾರೆ. ರಾಜ ಎಲ್ಲಿದ್ರು ರಾಜನೇ, ಬೆಂಗಳೂರಲ್ಲಿದ್ರು ರಾಜನೇ, ಬಳ್ಳಾರಿಲ್ಲಿದ್ರು ರಾಜನೇ ನಮ್ ಬಾಸ್ ಡಿ ಬಾಸ್. ನಮ್ ಡಿ ಬಾಸ್ ಸಿನಿಮಾ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಸರ್. ಆ ಕ್ರೇಜ್ ಇರೋ ಕ್ರೇಜ್ ಯಾರಿಗೂ ಇಲ್ಲ ಸರ್. ಅವ್ರಿಗಿರುವಂತ ಫ್ಯಾನ್ಸ್ ನಮ್ ಡಿ ಬಾಸ್ ಒಬ್ರಿಗೆ ಸರ್ ಇವತ್ತು ಅತಿ ಹೆಚ್ಚು ಫ್ಯಾನ್ಸ್ ಅಂತ. ಯಾವ ದೇವ್ರಿಗೆ ಹರಕೆ ಹೊತ್ತಿರೋದು ಬರೀ ಕಾಲೆಲ್ಲ ಇರ್ತೀನಿ ಬರ ತನಕ ಅಂತೇಳಿ, ಹೇಗೆ ಹೇಗೆ ಹರಕೆ ತೀರಿಸ್ತೀರಾ, ಯಾವಾಗ ತೀರಿಸ್ತೀರಾ ಅಂತ. ಸರ್ ಡಿ ಬಾಸ್ ಬಂದ ತಕ್ಷಣನೇ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಮುಡಿ ಕೊಡ್ತೀನಿ, ಜೊತೆಗೆ ಆ ತಾಯಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ 101 ಇಡ್ಗೆ ಹೊಡಿತೀನಿ. ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಸೊ ಯಾರು ಮಾಡದಿರೋ ತಪ್ಪೇನೋ ನಮ್ ಬಾಸ್ ಮಾಡಿಲ್ಲ, ಎಷ್ಟೋ ಅತ್ಯಾಚಾರಗಳು ಮತ್ತೆ ರೇಪ್ ಕೇಸಸ್ ಗಳಾಗಿದೆ ಸರ್. ಒಂದ್ ಹೆಣ್ಮಗುಗೆ ಏನ್ ಮಾಡಿದ ಅಂತಂದ್ರೆ ಸರ್, ಅಸಹ್ಯವಾಗಿ ಫೋಟೋಸ್ಗಳು ವಿಡಿಯೋಸ್ಗಳು ವಿಡಿಯೋ ಕಾಲ್ ಎಷ್ಟೋ ಜನ ಮಾಡೋರು, ಅದು ಒಬ್ರಿಗೆ ಇಲ್ಲ ಸುಮಾರು ಜನಕ್ಕೆ. ಆ ಹೆಣ್ಮಕ್ಳಿಗೆಲ್ಲ ಆತರ ಮಾಡೋದಕ್ಕೆ ನಮ್ ಬಾಸ್ ಅದಕ್ಕೆ ಒಂದು ಆಕ್ಷನ್ ಮಾಡ್ದಂಗೆ. ಪ್ರಕರಣದಲ್ಲಿ ಅವರು ಆರೋಪಿ ಸಾಬೀತಾಗ್ಬಿಟ್ಟು ಏನ್ ಮಾಡ್ತಾರೆ, ಅದು ನಾಳೆ ಆಗ್ಬೋದು, 6 ತಿಂಗಳಾಗ್ಬೋದು, ವರ್ಷನ್ಗಳಾದ್ರು ಸರ್ ನಾವು ಸ್ಲಿಪ್ಪರ್ನ ಅವ್ರು ಬರೋವರೆಗೂ ಹಾಕಲ್ಲ ಸರ್. ಇದು ನನ್ನ ಹರಕೆ, ಇದು ಬೈ ನನ್ನ ಬ್ಲಡ್ ಅಲ್ಲೇ ಬಂದಿದೆ ಸರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತಾಗ್ಲೇ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಅಂದ್ರೆ 90 ದಿನಗಳಾಗಿದೆ ಈ ಒಂದು ಘಟನೆ ನಡೆದು FIR ಆಗಿ. ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ದರ್ಶನ್ ಅಭಿಮಾನಿ ಧನುಷ್ ನಮ್ಮಿದ್ದಾರೆ. ಈತ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಭಾಗದ ಯುವಕ. ಈತನಿಗೆ ದರ್ಶನ್ ಅಂತ ಹೇಳಿದ್ರೆ ಪಂಚ ಪ್ರಾಣ. ಅವರ ಆಹ್ವ ಭಾವ ಅವರ ನಡವಳಿಕೆ ಹೇಗಿರುತ್ತೆ ಎಲ್ಲವನ್ನು ಕೂಡ ಇಮಿಟೇಟ್ ಮಾಡ್ತಾ ತನ್ನ ನೋವನ್ನ ಮರಿತಿದ್ದಾನೆ. ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈತ ದರ್ಶನ್ ರವರು ಯಾವಾಗ ಜೈಲುವಾಸಕ್ಕೆ ಹೋದ್ರೋ ಅವತ್ತಿಂದನೂ ಕೂಡ ಆತ ಕಾಲಿಗೆ ಯಾವುದೇ ಚಪ್ಪಲಿಗಳನ್ನು ಹಾಕ್ತಾ ಇಲ್ಲ, ದೇವರಲ್ಲಿ ಹರಕೆಯನ್ನು ಹೊತ್ತಿದ್ದಾನೆ. ಡಿ ಬಾಸ್ ರವರು ಈ ಒಂದು ಪ್ರಕರಣದಿಂದ ನಿರಾಪರಾಧಿಯಾಗಿ ಹೊರಗಡೆ ಬರಲಿ ಅಂತೇಳಿ ನಾನು ದೇವರಲ್ಲಿ ಹರಕೆ ಮಾಡ್ಕೊಂಡಿದ್ದೀನಿ, ಅಲ್ಲಿವರೆಗೂ ಕೂಡ ನಾನು ಬರೀ ಕಾಲಿನಲ್ಲೇ ಇರ್ತೀನಿ ಅನ್ನೋ ಒಂದು ಶಬ್ದ ಮಾಡಿದ್ದಾನೆ. ಸೊ ಧನುಷ್ ನಮ್ಮಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ತುಂಬ ದಿನಗಳಾಗೋಯ್ತು ಬರೀ ಕಾಲಲ್ಲೇ ಓಡಾಡ್ತಾ ಇದ್ದೀರಾ, ಏನು ಪೇನ್ ಆಗ್ತಾ ಇಲ್ವೋ ಏನಂತ. ಪೇನ್ ಆಗುತ್ತೆ ಸರ್, ಬಟ್ ಆದರೆ ಬಾಸ್ಕಿನ್ನ ಪೇನು ಇನ್ಯಾವುದೂ ಇಲ್ಲ ಸರ್. ಸರ್ ಆ ನೋವು ನಮಗೇನು ಇಲ್ಲ ಸರ್, ಆ ನೋವು ನಮಗೆ ಆ ಥರ ಕಾಣಿಸಲ್ಲ. ನಮ್ಮ ಬಾಸ್ಗೋಸ್ಕರ ನಾವು ಮಾಡ್ತಿರೋದು ಸರ್. ತಾಯಿ ತಂದೆ ಇರ್ತಾರೆ, ಅಣ್ಣ ತಮ್ಮ ಸಹೋದರರು ಇರ್ತಾರೆ, ಅವ್ರಿಗೆ ಏನಾದರೂ ತೊಂದರೆ ಆದಾಗ ಯಾರು ಕೂಡಿರ್ತಾರೆ ಬರೀ ಕಾಲಲ್ಲಿ ಓಡಾಡಲ್ಲ. ಈಗ ತೆರೆ ಮೇಲೆ ಬರ್ತಕ್ಕಂಥ ಹೀರೋಗಳಿಗೋಸ್ಕರ ಈ ಥರ ಬರೀ ಕಾಲಿನಲ್ಲಿ ಓಡಾಡ್ತಿದ್ದಾರೆ, ಅದು ಏನು ಒಂದು ದೊಡ್ಡ ಸಮಾಜ ಸೇವೆ ಮಾಡಿರೋ ಅಥವಾ ಒಂದು ಪದ್ಮಶ್ರೀ ಪ್ರಶಸ್ತಿ ತಗೊಂಡಿರೋ ಒಂದು ಭಾರತರತ್ನ ಪ್ರಶಸ್ತಿ ತಗೊಂಡಿರೋ ವ್ಯಕ್ತಿಗಳ ಬಗ್ಗೆ ಅಲ್ಲ. ಈಗ ಆರೋಪದಡಿನಲ್ಲಿ ಜೈಲು ಹಕ್ಕಿ ಆಗಿರ್ತಕ್ಕಂಥ ದರ್ಶನ್ಗೋಸ್ಕರ ಈ ತ್ಯಾಗ ಮಾಡ್ತಿದ್ದೀರಾ, ಇದು ಎಷ್ಟು ಸರಿ ಅಂತ ಹೇಳಿ ಸರ್. ಇದು ನನಗೆ ನಾನು ಮಾಡಿರುವಂಥದ್ದು ಒಂದು ಸ್ಲಿಪ್ಪರ್ನ ನಾನು ಅವತ್ತಿಂದ ಇಲ್ಲಿ ತನಕ ನಾನು ಹಾಕಿಲ್ಲ. ಸೊ ಏನಂತಂದರೆ ಅದು ಎಷ್ಟೇ ಕಲ್ಲಾದರೂ ಚುತ್ಲಿ ಮುಳ್ಳಾದರೂ ಚುತ್ಲಿ ಸರ್, ನಮ್ಮ ಬಾಸ್ಗೋಸ್ಕರ ನಾನು ಅವ್ರು ಬರೋವರೆಗೂ ಚಪ್ಪಲಿ ಹಾಕಲ್ಲ ಸರ್. ಬೇರೆಯವರು ಏನಾದರೂ ನೆಗೆಟಿವಿಟಿ ಏನೇ ಕಮೆಂಟ್ಸ್ಗೆ ಏನೇ ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾನು ಎಲ್ಲೇ ಹೋದ್ರೂ, ನಾನು ಟೌನಿಗೆ ಬಂದ್ರೂ ಸಿಟಿಗೆ ಬಂದ್ರೂ ಟೌನಿಗೆ ಬಂದ್ರೂ ನಾನು ಚಪ್ಪಲಿ ಇಲ್ಲದೇ ಓಡಾಡ್ತಾ ಇದ್ದೀನಿ ಸರ್ ಅವತ್ತಿಂದ ಇವತ್ತುವರೆಗೂ. ತಾಯಿ ತಂದೆ ಕಷ್ಟದಲ್ಲಿದ್ದರೆ ಅಥವಾ ಅವ್ರ ಅನಾರೋಗ್ಯ ಸಮಸ್ಯೆ ಆದರೆ ದೇವ್ರಗಳಿಗೆ ಈ ಥರ ಹರಕೆ ಎತ್ಕೊಂಡ್ರೆ ಓಕೆ, ಅವ್ರು ನಮ್ಮ ಜನ್ಮ ಕೊಟ್ಟಿದ್ದಾರಪ್ಪ ಅವ್ರಿಗೋಸ್ಕರ ನೀನು ಕೆಲಸ ಮಾಡ್ತೀನಿ ಅಂದರೆ ಓಕೆ, ದರ್ಶನ್ಗೋಸ್ಕರ ಯಾಕೆ ಇಷ್ಟೊಂದು ತ್ಯಾಗ ಅಂತ. ಸರ್ ಅವ್ರಿಗೆ ನಾನು ತುಂಬ ಡಯಟ್ ಫ್ಯಾನು ಸರ್, ಬಿಗ್ ಫ್ಯಾನು ದರ್ಶನ್ ಸರ್ಗೆ ತುಂಬ ಬಿಗ್ ಫ್ಯಾನು. ಸೊ ಅದಕ್ಕೋಸ್ಕರ ಅವರು ನಮಗೊಂದು ಇನ್ಸ್ಪಿರೇಷನ್ನು. ನಾನು ಒಬ್ಬ ದರ್ಶನ್ ಅವರು ನೀವು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಯಾವ ಥರ ಇನ್ಸ್ಪೈರ್ ಆಗಿದ್ರೆ ನೀವು ಅವರಿಂದ ಅಂತೇಳಿ? ಸರ್ ಅವರು ಒಂದು ಸಮಾಜ ಸೇವೆ ಮಾಡೋದಾಗಲಿ, ಒಂದು ಆಪ್ರೇಷನ್ ಕೇಸಸ್ಗೆ ಮನೆ ಹತ್ರ ಬಂದವ್ರಿಗೆ ಅವರು ತುಂಬ ಆಪ್ರೇಷನ್ಗೆ ಎಲ್ಲ ತುಂಬ ಅಮೌಂಟಲ್ಲಿ ಸಹಾಯ ಮಾಡೋರೆ ಅವರು ಮನೆ ಹತ್ರ ಬಂದವ್ರಿಗೆ. ಎಷ್ಟೋ ಕೊರೋನಾ ಕೋವಿಡ್ ಟೈಮಲ್ಲಿ ಎಷ್ಟೋ ಕಿಟ್ಸ್ಗಳು ಆಕ್ಸಿಜನ್ಸ್ಗಳೆಲ್ಲ ಕೊಡಿಸಿದ್ದಾರೆ. ಸೊ ತುಂಬ ಅವರು ಪ್ರಾಣಿ ಪ್ರಿಯೆ. ಝೂ ಟೈಮಲ್ಲೆಲ್ಲ ತುಂಬ ಅವರು ಝೂಗು ತುಂಬ ಸಹಾಯ ಮಾಡಿದ್ರು. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವರೊಬ್ಬರು ಬ್ರ್ಯಾಂಡ್ ಅಂಬಾಸಡ್ರು ಸರ್ ಡಿ ಬಾಸ್. ಸೊ ಅವ್ರ ತೋಟದಲ್ಲೂ ಅಷ್ಟೇ ತುಂಬ ಸೋಷಲ್ ಆಗಿ ಪ್ರಾಣಿಗಳ ಜೊತೆನೂ ತುಂಬ ಪ್ರಾಣಿ ಪ್ರಿಯ ಸರ್ ಅವರು. ಸೊ ಹಂಗಾಗಿ ನಮಗೂ ಅವರು ಒಂದು ಇನ್ಸ್ಪಿರೇಷನ್ನು, ಜೊತೆಗೆ ಡಯಟ್ ಫ್ಯಾನು ಸರ್ ನಾನು. ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗಿದೆ, ಈ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ಪರಪ್ಪನ ಅಗ್ರಹದಿಂದ ಬಳ್ಳಾರಿಗೆ ತೊಗೊಂಡು ಕೂರಿಸಿದ್ದಾರೆ ನಿಮ್ಮ ಬಾಸ್ನ.
ಅಲ್ಲಿ ಈ ಥರ ಸ್ಪೆಷಾಲಿಟೀಸ್ಗಳು ಸಿಗ್ತಾ ಇಲ್ಲ ಅಂತೇಳಿ ಬೇಜಾರಲ್ಲಿದ್ದಾರಂತೆ. ರಾಜ ಎಲ್ಲಿದ್ದರೂ ರಾಜನೇ, ಬೆಂಗಳೂರಲ್ಲಿದ್ದರೂ ರಾಜನೇ, ಬಳ್ಳಾರಿಯಲ್ಲಿದ್ದರೂ ರಾಜನೇ ನಮ್ಮ ಬಾಸು ಡಿ ಬಾಸು. ಸೊ ಹಂಗಾಗಿ ನಾವು ಇವತ್ತಲ್ಲ ನಾಳೆ ಅವರು ಬಂದೇ ಬರ್ತಾರೆ. ಸೊ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಸರ್. ಈಗಷ್ಟೇ ತಾನೇ ಈಗ 3 ದಿನದಿಂದ ಕರಿಯ ಪಿಕ್ಚರ್ ನೋಡಿದ್ವಿ ಸರ್ ನಾವು, ರಿಲೀಸ್ಗೆನೆ ಅಷ್ಟು ಆ ಥರ ಕ್ರೌಡು. ಒಂದು ಹಬ್ಬ ರೀತಿ ಸಂಭ್ರಮನ ಅಭಿಮಾನಿಗಳು ಹಾಲು ಹಾಕ್ಬೋದಾಗ್ಬೋದು, ಹೂದಿಂದ ಹಿಡ್ದು ಪಟಾಕಿಯಿಂದ ಹಿಡ್ದು ಆ ಸೌಂಡೇ ಆ ಕ್ರೇಜೇ ನೆಕ್ಸ್ಟ್ ಲೆವೆಲು ಸರ್. ನಮ್ಮ ಡಿ ಬಾಸ್ ಸಿನಿಮಾ ಅಂತಂದರೆ ನೆಕ್ಸ್ಟು ಲೆವೆಲು ಸರ್. ಆ ಕ್ರೇಜ್ಗಿರೋ ಕ್ರೇಜು ಯಾರಿಗೂ ಇಲ್ಲ ಸರ್. ಅವ್ರಿಗಿರೋವಂಥ ಫ್ಯಾನ್ಸು ನಮ್ಮ ಡಿ ಬಾಸ್ಗೆ ಒಬ್ರಿಗೆ ಸರ್ ಇವತ್ತು ಅತಿ ಹೆಚ್ಚು ಫ್ಯಾನ್ಸು ಅಂತಂದರೆ. ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳುಗಳು ಪಾಪಗಳು ಇವತ್ತು ಡಿ ಬಾಸ್ ಅಂದ್ಕೊಂಡು ಅವ್ರ ಫೋಟೋಗಳು ಇಟ್ಕೊಂಡು ತುಂಬಾ ಆ ವಿಡಿಯೋಗಳೆಲ್ಲ ನೋಡ್ತಾ ಇರ್ತಾರೆ ಸರ್. ಯಾವ್ದು ಯಾವ ದೇವ್ರಿಗೆ ಹರಕೆ ಹೊತ್ತಿರೋದು, ಬರೀ ಕಾಲಲ್ಲಿ ಇರ್ತೀನಿ ಬರೋ ತನಕ ಅಂತೇಳಿ, ಹೇಗೆ ಹರಕೆ ತೀರಿಸ್ತೀರಾ, ಯಾವಾಗ ತೀರಿಸ್ತೀರಾ ಅಂತ? ಸರ್ ಡಿ ಬಾಸ್ ಬಂದ ತಕ್ಷಣವೇ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಮುಡಿ ಕೊಡ್ತೀನಿ. ಜೊತೆಗೆ ಆ ತಾಯಿ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ 101 ಇಡುಗೆ ಹೊಡಿತೀನಿ. ಸೊ ಇದು ನನ್ನ ಹರಕೆ ಆಗಿದೆ ಸರ್. ಸಾಕಷ್ಟು ಜನ ಸೆಲೆಬ್ರಿಟಿಗಳು ಒಂದಷ್ಟು ಅಭಿಮಾನಿಗಳು ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು, ನೀವು ಭೇಟಿ ಮಾಡೋ ಪ್ರಯತ್ನ ಮಾಡಿದ್ದೀರಾ ಅಥವಾ ಅವಕಾಶ ಸಿಕ್ಕಿಲ್ವಾ, ಹೇಗೆ ಅಂತ? ಅದು ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೋಬಾ ಅಂತಂದ್ರು ಸರ್. ಆಧಾರ್ ಕಾರ್ಡ್ ಜೆರಾಕ್ಸ್ನ ತಗೊಂಡೋಗಿ ಒಳಗಡೆನೂ ಹೋದೆ ಸರ್. ಒಳಗಡೆನೇ ಹಂಗೆಲ್ಲ ಬಿಡೋಂಗಿಲ್ಲ, ಆ ಥರ ಬಿಡಲ್ಲ ನಾವು. ಸೊ ಹೋಗಿ ಹೊರಟ್ಬಿಡಿ ಅಂತಂದರು ಸರ್. ಆ ಜೆರಾಕ್ಸ್ ಹೋಗಿ ಒಳಗಡೆನೂ ಹೋಗಿ ಸ್ಟೇಷನ್ ಹತ್ರ ಎಂಟ್ರಿ ಹಾಕ್ಬೇಕಿತ್ತು ಸರ್ ಸಿಸ್ಟಮಲ್ಲಿ. ಹಂಗೆ ನಾವು ಯಾರನ್ನೂ ಬಿಡಲ್ಲ, ಹೋಗಿ ಯಾರನ್ನೂ ಬಿಡೋಕ್ಕೆ ಎಂಟ್ರಿ ಇಲ್ಲ, ಪರ್ಮಿಷನ್ ಇಲ್ಲ ಪಬ್ಲಿಕ್ಸ್ಗೆ ಅಂತ ಹೇಳಿದ್ರು ಸರ್. ಅಲ್ಲಿಂದ ಬಂದೆ ಸರ್ ನಾನು. ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅಂತ? ಸರ್ ಖಂಡಿತ ಸರ್, ನಮಗೆ 100% ಓಪ್ ಇದೆ. ಸೊ ಯಾರೂ ಮಾಡದಿರೋ ತಪ್ಪೇನೋ ನಮ್ಮ ಬಾಸ್ ಮಾಡಿಲ್ಲ. ಎಷ್ಟೋ ಅತ್ಯಾಚಾರಗಳು ಮತ್ತು ರೇಪ್ ಕೇಸಸ್ಗಳು ಆಯ್ತಾ ಇದೆ ಸರ್. ಎಲ್ಲ ಪ್ರೂಫ್ ಅವ್ರದ್ದು ಇನ್ವೆಸ್ಟಿಗೇಷನ್ ನೋಡ್ತಾ ಇದಾರಲ್ಲ ಸರ್, ಅವ್ರೂ ವಿಡಿಯೋಗಳು ಅವ್ರು ಮಾಡಿರೋದು ಮೆಸೇಜ್ಗಳಾಗ್ಬೋದು ಸರ್. ಒಂದು ಹೆಣ್ಮಗುಗೆ ಏನು ಮಾಡಿದೆ ಅಂತಂದರೆ ಸರ್, ಅಸಹ್ಯವಾಗಿ ಫೋಟೋಸ್ಗಳು ವಿಡಿಯೋಸ್ಗಳು, ವಿಡಿಯೋ ಕಾಲ್ ಎಷ್ಟೋ ಜನಕ್ಕೆ ಮಾಡೋರು, ಅದು ಒಬ್ರಿಗೆ ಅಲ್ಲ ಸುಮಾರು ಜನಕ್ಕೆ. ಆ ಹೆಣ್ಮಕ್ಳಿಗೆಲ್ಲ ಆ ಥರ ಮಾಡಿರೋದಕ್ಕೆ ನಮ್ಮ ಬಾಸು ಅದಕ್ಕೆ ಒಂದು ಆ್ಯಕ್ಷನ್ ಮಾಡ್ದಂಗೆ. ಓ ಆ್ಯಕ್ಷನ್ನು ಇವತ್ತು ನಮ್ಮ ಈ ಹೆಣ್ಮಕ್ಳುಗಳಿಗೆ ಅವ್ರ ಬಗ್ಗೆ ಕೈದಿಗಳ ಬಗ್ಗೆ ಯಾರೂ ತೋರಿಸ್ತಾ ಇಲ್ಲ. ಅವ್ರಿಗವ್ರೇ ಆ ಕೇಸ್ಗಳು ಎಲ್ಲೂ ನಮ್ಮನ್ನ ಬರ್ತಾನೇ ಇಲ್ಲ ಸರ್ ಸುದ್ದಿಗೆ. ಆ ಕೈದಿಗಳ್ದು ನೇಹ ಅವ್ರದ್ದಾಯಿತು, ಡಾಕ್ಟ್ರ್ ಅವ್ರದ್ದಾಯಿತು, ಆ ಕೊಲೆಗಳ ಪ್ರಕರಣನು ಅವ್ರಿಗೂ ಒಂದು ಕಾನೂನು ಪ್ರಕಾರ ಅವ್ರಿಗೂ ಒಳ್ಳೆ ಶಿಕ್ಷೆ ಆಗಬೇಕು. ಅವ್ರದ್ದು ಯಾರ್ದು ತೋರಿಸಲ್ಲ. ನಮ್ಮ ಬಾಸು ಹಬ್ಬ ಕಾಮನ್ ಮ್ಯಾನ್ ಆಗಿ ಒಂದು ಟೀ ಕುಡ್ದು ಒಂದು ಸಿಗರೆಟ್ ಸೇದಿದ್ದಕ್ಕೆ ಅಷ್ಟು ವೈರಲ್ ಆಯಿತು ಸರ್ ವಿಡಿಯೋ. ಹ್ಞೂ, ಜೈಲಲ್ಲಿ ಸರ್ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಫೆಸಿಲಿಟೀಸು ಐತೆ ಅಂತ ಎಷ್ಟೋ ಅಭಿಮಾನಿಗಳೇನಕ್ಕೆ ಹಳೆ ಕೈದಿಗಳೆಲ್ಲ ಒಳಗಡೆ ನಡೀತಾ ಇತ್ತು. ಎಷ್ಟೋ ಜನ ಹಿಂದೂ ದಿನ ಸಿಗರೇಟು ಕಾಫಿ ಟೀ ಎಲ್ಲ ಕುಡ್ದಿರೋದೆಲ್ಲ ತೋರಿಸೇ ಇಲ್ಲ. ಇವತ್ತು ನಮ್ಮ ಬಾಸು ಒಂದು ಕಾಫಿ ಕುಡ್ಕೊಂಡು ಚೇರಲ್ಲಿ ಕೂತಿರೋದನ್ನೇ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು. ಸೊ ನಮ್ಮ ಬಾಸು ಅಲ್ಲಿಂದ ಹೋದ್ರೂ ರಾಜಾರೋಸವಾಗೇ ಹೋದ್ರು ಸರ್, ಬರೋದನ್ನು ರಾಜಾರೋಸಾಗೆ ಬರ್ತಾರೆ. ಅಭಿಮಾನಿಗಳಂತೂ ತುದಿಗಾಲಿಲಿ ಕಾಯ್ತಾ ಇದ್ದೀವಿ ಸರ್ ಡಿ ಬಸ್ ಬರೋವರೆಗೂ. ನಾವಂತೂ ಸ್ಲಿಪ್ಪರ್ ಹಾಕಲ್ಲ ಸರ್, ಅವತ್ತು ಅದೇ ಮಾತು ಇವತ್ತಿಗೂ ಅದೇ ಮಾತು ಸರ್. ಒಂದು ವೇಳೆ ಡಿ ಬಸ್ ಬರಲೇ ಇಲ್ಲ ಪ್ರಕರಣದಲ್ಲಿ ಅವರು ಆರೋಪಿ ಅಂತ ಸಾಬೀತಾಗ್ಬಿಟ್ರೆ ಏನು ಮಾಡ್ತೀರ? ನಾನಲ್ಲ ಬರೋವರೆಗೂ ಹಾಕೋದೇ ಇಲ್ಲವಲ್ಲ ಸರ್, ಎಷ್ಟು ವರ್ಷ ಆದರೂ ಹಾಕಲ್ಲ ಸರ್ ನಾನು. ಅದು ನಾಳೆ ಆಗ್ಬೋದು, 6 ತಿಂಗಳಾಗ್ಬೋದು, ವರ್ಷಾನ್ಗಳಾದ್ರೂ ಸರ್ ನಾವು ಸ್ಲಿಪ್ಪರ್ನ ಅವ್ರು ಬರೋವರೆಗೂ ಹಾಕಲ್ಲ ಸರ್. ಇದು ನನ್ನ ಹರಕೆ, ಇದು ಬೈ ನನ್ನ ಬ್ಲಡ್ಡಲ್ಲೇ ಬಂದಿದೆ ಸರ್. ಮಾಡಲೇಬೇಕು ಸರ್, ಅಣ್ಣನಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಸರ್ ನಾನು. ಒಂದು ಅಭಿಮಾನ ಅನ್ನೋದು ಅಣ್ಣನ ಮೇಲೆ ನನಗೆ ಹುಚ್ಚು ಅಭಿಮಾನ ಸರ್ ಅವ್ರ ಮೇಲೆ. ಯಾವತ್ತಾದರೂ ದರ್ಶನ್ ಅವ್ರು ಭೇಟಿ ಮಾಡಿದ್ರೆ ಯಾಕೆ ಇಷ್ಟೊಂದು ಹುಚ್ಚು ಪ್ರೀತಿ ನಿನಗೆ ಅಂತೇಳಿ, ಯಾವತ್ತಾದರೂ ಅವ್ರು ಭೇಟಿ ಮಾಡಿದ್ರೆ ಅವ್ರ ಪ್ರೀತಿ ನಿಮ್ಮನ್ನು ಮಾತಾಡಿಸಿದ್ರ, ಅವ್ರ ಜೊತೆ ಕಳೆದ ಕ್ಷಣಗಳೇನಾದರೂ ನಿಮಗೆ ಅಥವಾ ನಮ್ಮ ವೀಕ್ಷಕರಿಗೆ ಹಂಚ್ಕೋಬೋದು? ಯಜಮಾನ ಶೂಟಿಂಗಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ಬೇಕಾದ್ರೆ ಸರ್ ಅಲ್ಲಿ ಬರ್ತಾ ಎಲ್ಲ ಆರ್ಟಿಸ್ಟ್ಗಳಿಗೂ ಶೇಕ್ ಹ್ಯಾಂಡ್ ಮಾಡ್ತಿದ್ರು ಸರ್. ಅವಾಗ ಹತ್ರದಿಂದ ನೋಡಿದ್ದೀನಿ. ಅದು ಒಂದ್ಸಲಿ ಬಿಟ್ಟಮೇಲೆ ತೋಟದಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೀನಿ ಸರ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ. ಕಾಮನ್ ಮ್ಯಾನು ಸರ್ ಅವರು, ಅಪ್ಪಟ ಒಬ್ಬ ರೈತರಾಗಿ ಅಣ್ಣ ಆರಾಮಾಗಿರ್ತಾರೆ ಸರ್. ಒಂದು ಹುಲ್ ಕಟ್ ಮಾಡೋದಾಗಲಿ, ಪ್ರಾಣಿಗೆ ನೀರು ಕುಡಿಸೋದಾಗಲಿ, ಒಂದು ಕುದುರೆ ರೈಡ್ ಮಾಡೋದಾಗಲಿ, ಅಣ್ಣ ಆರಾಮಾಗಿ ಚಿಲ್ ಮಾಡ್ತಾರೆ ಸರ್. ಎಲ್ಲ ಅಪರಾಧಗಳ ಕೃತ್ಯಗಳಿಗೂ ನಾವೇ ಶಿಕ್ಷೆ ಕೊಡೋದಾದರೆ ಕಾನೂನು ಆಗಬೇಕಿತ್ತು ಅನ್ನೋದು ವಾದ. ಈಗ ಆತ ತಪ್ಪು ಮಾಡಿದರೆ ಇನ್ಸ್ಪೆಕ್ಟರ್ ಇದ್ದರು, ಪೊಲೀಸರಿದ್ದರು, ಒಂದು ಕಂಪ್ಲೇಂಟ್ ಕೊಟ್ಟಿದ್ದರೆ ಆತನ ಅರೆಸ್ಟ್ ಮಾಡ್ತಿದ್ರು, ಶಿಕ್ಷೆ ಆಗ್ತಿತ್ತು. ದರ್ಶನ್ರವರು ಪವಿತ್ರಗೌಡ ಮೇಲಿನ ವ್ಯಾಮೋಹಕ್ಕೋಸ್ಕರ ಇವತ್ತು ಈ ಸಂಕಷ್ಟಕ್ಕೆ ಸಿಲುಕಿದ್ರ ಅಂತ ಸರ್. ಏನು ಇದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಸರ್? ಇವಾಗ ಅದೊಂದು ಆ ಟೈಮು ಸರ್, ಆ ಟೈಮಲ್ಲಿ ಮಾಡ್ಬೋದಾಗಿತ್ತು ಸರ್ ಆ ಟೈಮಲ್ಲಿ. ಸೊ ಅವ್ರು ಮಾಡಿರೋ ಒಂದು ತಪ್ಪಿಗೆ ಬಾಸು ತುಂಬ ಬೇಸರದಲ್ಲಿ ಆ ಥರ ಅವ್ರಿಗೆ ಇದು ಮಾಡಿರ್ಬೋದು ಸರ್. ಅಂಥ ಮೆಸೇಜ್ಗಳನ್ನೆಲ್ಲ ನೋಡಿ ಮನಸ್ಸಿಗೆ ಬೇಜಾರಾಗಿ ಸರ್ ಅವ್ರಿಗೆ ಬುದ್ಧಿ ಹೇಳಿ
ಕಳಿಸಿದ್ದೀನಿ ಅಂತ ಬಾಸ್ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಇದು ಮಾನವೀಯ ಸಂದೇಶದ ಜನವಾಹಿನಿ.